Congratulations. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಈ ರೀತಿ ಒಂದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ನಲ್ಲಿರುವಂಥ KGF ಮೂವಿ ಒಂದು ಡೈಲಾಗ್ ಒಂದು ವಾಟ್ಸಪ್ ತಿಳಿಸನು ಅಲರ್ಟ್ ಮೋಷನ್ ಆ್ಯಪಲ್ಲಿ ಎಡಿಟಿಂಗ್ ಮಾಡ್ಕೊಳ್ಳೋದು ಹೀಗೆ ಅಂತೇಳಿ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಈ ಒಂದು ವೀಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಅಲ್ಲಿ HD ಇಮೇಜಸ್ ಕೂಡ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್. ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ವೀಡಿಯೋವನ್ನು ಈಸಿಯಾಗಿ ಎಡಿಟಿಂಗ್ ಮಾಡ್ಕೊಳ್ಬೋದು ಫ್ರೆಂಡ್ಸಲ್ಲಿ. ಫ್ರೆಂಡ್ಸ್, ಕಾಪಿರೈಟ್ ಕ್ಲೇಮ್ ಬರೋದ್ರಿಂದ ಸಾಂಗ್ ಅನ್ನು ಮ್ಯೂಟ್ ಮಾಡಿದೆ. ಈ ಒಂದು ಫುಲ್ ಸಾಂಗ್ ಟೆಲಿಗ್ರಾಮ್ ಗ್ರೂಪಲ್ಲಿದೆ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ಪ್ರೊಜೆಕ್ಟ್ ಅಂತ ಹೇಳಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಬುಕ್ ಮಾರ್ಕನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬುಕ್ ಮಾರ್ಕಿನ ಪ್ರಿಂಟ್ ಶಾಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಇರ್ತು ಓಪನ್ ಮಾಡ್ಕೊಳ್ಳಿ. ನಾ ಆಲ್ರೆಡಿ ಅಲರ್ಟ್ ಮಿಷನ್ ಆ್ಯಪ್ಗೆ ಪ್ರೊಜೆಕ್ಟನ್ನು ಯಾವ ರೀತಿ ಇನ್ಪುಟ್ ಮಾಡ್ಕೊಳ್ಳೋದು ಅಂತೇಳಿ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋ ನೋಡ್ಕೊಂಬಿಟ್ಟು ಅಲರ್ಟ್ ಮಿಷನ್ಗೆ ನೀವು ಈ ಒಂದು ಪ್ರೊಜೆಕ್ಟನ್ನು ಇನ್ಪುಟ್ ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸಲ್ಲಿ. ಈ ರೀತಿ ಇನ್ಪುಟ್ ಮಾಡ್ಕೊಳ್ಳಿ. ಈ ರೀತಿ ಇನ್ಪುಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನೀವು ಇಲ್ಲಿ 4.27 mm ಸ್ಟಾಪ್ ಕೊಡಬೇಕಾಗುತ್ತೆ. 4.27 mm ಸ್ಟಾಪ್ ಕೊಟ್ಟು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸಲ್ಲಿ. ಇಲ್ಲಿ ನಾವು ಯೂಸ್ ಮಾಡುವಂಥ ಎಲ್ಲ ಇಮೇಜಸ್ಸು ಟೆಲಿಗ್ರಾಮ್ ಗ್ರೂಪಲ್ಲಿದೆ ಫ್ರೆಂಡ್ಸಲ್ಲಿ, ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇರ್ತಿ ಸೆಲೆಕ್ಟ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇರ್ತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಇಮೇಜನ್ನು ಇರ್ತಿ ಮುಂದಕ್ಕೆ ಸರ್ಸ್ಕೊಂಬಿಟ್ಟು ಇಲ್ಲಿ ನೆಕ್ಸ್ಟ್ ಬುಕ್ ಮಾರ್ಕ್ಗೆ ಸ್ಟಾಪ್ ಕೊಟ್ಟು ಇರ್ತಿ ಇಮೇಜನ್ನು ರೈಟ್ ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸಲ್ಲಿ. ಈ ರೀತಿಯಾಗಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಮತ್ತು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಬುಕ್ ಮಾರ್ಕ್ಗೆ ಸ್ಟಾಪ್ ಕೊಟ್ಟು ಈ ರೀತಿ ಇಮೇಜನ್ನು ನೀವು ಕಟ್ ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸಲ್ಲಿ. ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಬುಕ್ ಮಾರ್ಕ್ಗೆ ಸ್ಟಾಪ್ ಕೊಟ್ಟು ಈ ರೀತಿ ಇಮೇಜನ್ನು ರೈಟ್ ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸಲ್ಲಿ. ಈ ರೀತಿ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಂಡು ನೆಕ್ಸ್ಟ್ ಬುಕ್ ಮಾರ್ಕ್ಗೆ ಸ್ಟಾಪ್ ಕೊಟ್ಟು ಈ ರೀತಿ ಇಮೇಜನ್ನು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಈ ಒಂದು ಇಮೇಜಸ್ಗೆ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು 4.27 mm ಸ್ಟಾಪ್ ಕೊಟ್ಟು ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂವಿ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಇಮೇಜನ್ನು ಸ್ವಲ್ಪ ಈ ರೀತಿ ಸರ್ಚ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಈ ರೀತಿ ಸರ್ಚ್ಕೊಂಬಿಟ್ಟು ಇಲ್ಲಿ ಒಂದು ಕೀ ಹಾಕ್ಕೊಳ್ಳಿ. ಮತ್ತು ಲಾಸ್ಟ್ ಎಂಡಲ್ಲಿ ಒಂದು ಕೀ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಕೀ ಹಾಕ್ಕೊಂಬಿಟ್ಟು ಈ ರೀತಿ ಇಮೇಜನ್ನು ಸ್ವಲ್ಪ ಲೆಫ್ಟ್ ಸೈಡಲ್ಲಿ ಈ ರೀತಿ ಸರ್ಚ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಸರ್ಚ್ಕೊಂಬಿಟ್ಟು ಪ್ಲೇ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಮೂವಿ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಇಮೇಜನ್ನು ಲೆಫ್ಟ್ ಸೈಡಲ್ಲಿ ಸರ್ಚ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಸರ್ಚ್ಕೊಂಬಿಟ್ಟು ಕೀ ಹಾಕ್ಕೊಂಬಿಟ್ಟು ಲಾಸ್ಟ್ ಎಂಡಲ್ಲಿ ಒಂದು ಈ ರೀತಿ ಕೀ ಹಾಕ್ಕೊಂಡು ಇಮೇಜನ್ನು ರೈಟ್ ಸೈಡಲ್ಲಿ ಈ ರೀತಿ ಸರ್ಚ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಸರ್ಚ್ಕೊಂಬಿಟ್ಟು ಮತ್ತು ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂವಿ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಇಮೇಜನ್ನು ಈ ರೀತಿ ರೈಟ್ ಸೈಡಲ್ಲಿ ಸರ್ಚ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಸರ್ಚ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಕೀ ಹಾಕ್ಕೊಂಡು ಲಾಸ್ಟ್ ಎಂಡಲ್ಲಿ ಒಂದು ಈ ರೀತಿ ಕೀ ಹಾಕ್ಕೊಂಬಿಟ್ಟು ಇಮೇಜನ್ನು ಲೆಫ್ಟ್ ಸೈಡಲ್ಲಿ ಈ ರೀತಿ ಸರ್ಚ್ಕೊಳ್ಳಿ. ಈ ರೀತಿ ಸರ್ಚ್ಕೊಂಬಿಟ್ಟು ಮತ್ತು ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಮೂವಿ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಒಂದಿಷ್ಟು ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಇಮೇಜನ್ನು ನೀವು ಸರ್ಚ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸಲ್ಲಿ. ಲೆಫ್ಟ್ ಸೈಡಲ್ಲಿ ಇಲ್ಲಿ ಸರ್ಚ್ಕೊಳ್ಳಿ. ಈ ರೀತಿ ಸರ್ಚ್ಕೊಂಬಿಟ್ಟು ಒಂದು ಕೀ ಹಾಕ್ಕೊಂಡು ಲಾಸ್ಟ್ ಎಂಡಲ್ಲಿ ಒಂದು ಕೀ ಹಾಕ್ಕೊಂಬಿಟ್ಟು ಇಮೇಜನ್ನು ರೈಟ್ ಸೈಡಲ್ಲಿ ಈ ರೀತಿ ನೀಟಾಗಿ ಸರ್ಚ್ಕೊಳ್ಳಿ ಫ್ರೆಂಡ್ಸಲ್ಲಿ. ಈ ರೀತಿ ಸರ್ಚ್ಕೊಂಬಿಟ್ಟು ಪ್ಲೇ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ರೀತಿ ಬರ್ತಂತೇಳಿ. ಈ ರೀತಿ ಒಂದು ಬ್ಯೂಟಿಫುಲ್ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ನಲ್ಲಿರುವಂಥ KGF ಮೂವಿ ಒಂದು ಡೈಲಾಗ್ ಒಂದು ಲಿರಿಕ್ಸ್ ವಾಟ್ಸಪ್ ತಿಳಿಸನು ನಿಮ್ಮ ಒಂದು ಅಲರ್ಟ್ ಮಿಷನ್ ಆ್ಯಪಲ್ಲಿ ತುಂಬ ಈಸಿಯಾಗಿ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು ಫ್ರೆಂಡ್ಸಲ್ಲಿ. ಓಕೆ ಫ್ರೆಂಡ್ಸ್, ಇಲ್ಲಿ ಎಡಿಟಿಂಗ್ ಕಂಪ್ಲೀಟ್ ಆಗಿ ಇಲ್ಲಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಪ್ಲೇ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ವೀಡಿಯೋವನ್ನು ಈಸಿಯಾಗಿ ನಿಮ್ಮ ಒಂದು ಅಲರ್ಟ್ ಮಿಷನ್ ಆ್ಯಪ್ಲಿ ಎಡಿಟಿಂಗ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಇವತ್ತಿನ ವೀಡಿಯೋ ಹೇಗೆ ಅನಿಸ್ತಿದ್ರೆ ಒಂದು ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.